ಹಲೋ ಎವ್ರಿವನ್, ಸಖತ್ ಮೂವೀಸ್ನಲ್ಲಿ ಇವತ್ತು ನಾವು ನಾಗರ ಕೀರ್ತನ್ ಅನ್ನೋ ಬೆಂಗಾಲಿ ಮೂವಿಯನ್ನು ನೋಡೋಣ. 2017ರಲ್ಲಿ ರಿಲೀಸ್ ಆದ ಈ ಸಿನಿಮಾ 4 ನ್ಯಾಷನಲ್ ಅವಾರ್ಡ್ಗಳನ್ನು ಪಡ್ಕೊಂಡಿದೆ. ನಾನು ಅವನಲ್ಲ ಅವಳು ಸಿನಿಮಾ ಖ್ಯಾತಿಯ ದಿವಂಗತ ಸಂಚಾರಿ ವಿಜಯ್ ಈ ಸಿನಿಮಾದ ಪೂರ ನೆನಪಾಗ್ತಾರೆ. ಸಂಬಂಧಗಳ ಸಂಕೀರ್ಣತೆ, ಉಸಿರುಕಟ್ಟೋ ನಿರ್ದಯತೆ ಈ ಸಿನಿಮಾದಲ್ಲಿದೆ. ಯಾಕಂದ್ರೆ ಇದು ಟ್ರಾನ್ಸ್ಜೆಂಡರ್ ಹೆಣ್ಣಿನ ಲವ್ ಸ್ಟೋರಿ. ಸಮಾಜದ ಪೂರ್ವಾಗ್ರಹ ಪೀಡಿತ ಮನಸ್ಸುಗಳು, ಹಿಜರಾಗಳ ಗುಪ್ತ ಜೀವನ ವಿಧಾನ, ಮಾನವ ಸಂಬಂಧಗಳ ಸಮ್ಮಿಲನ ಈ ಸಿನಿಮಾದಲ್ಲಿದೆ. ಸೊ ನಾಗರ ಕೀರ್ತನ್ ಸಿನಿಮಾವನ್ನ ನೋಡೋಣ ಬನ್ನಿ. ಡಿಪೆಕ್ಟಿಂಗ್ ದ ಇಮ್ಮಾರ್ಟಲ್ ಟೇಲ್ಸ್ ಆಫ್ ರೊಮ್ಯಾನ್ಸ್ ಬಿಟ್ವೀನ್ ರಾಧಾ ಅಂಡ್ ಕೃಷ್ಣ, ಡೆಡಿಕೇಟೆಡ್ ಟು ಎವ್ರಿ ಫಾರ್ಮ್ ಆಫ್ ಲವ್ ಅನ್ಕಂಡೀಷನಲ್ ಅನ್ನೋ ಸಾಲಿನೊಂದಿಗೆ ಈ ಸಿನಿಮಾ ಶುರುವಾಗುತ್ತೆ. ಸಿನಿಮಾದ ಆರಂಭದಲ್ಲಿ ನಮಗೆ ಶ್ಯಾಮ್ ಅನ್ನೋ ವ್ಯಕ್ತಿಯೊಬ್ಬ ಕಾಣಿಸ್ತಾನೆ. ಆತ ತನ್ನ ಹಳ್ಳಿಯಿಂದ ಬಂದು ಕಲ್ಕತ್ತಾದಲ್ಲಿ ಒಂಟಿಯಾಗಿ ಬದುಕ್ತಾ ಇರ್ತಾನೆ. ಚೈನೀಸ್ ವಾಲೋ ಅನ್ನೋ ರೆಸ್ಟೋರೆಂಟ್ನಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆ ಈತ ಫ್ಲೂಟ್ ನುಡಿಸುವುದರಲ್ಲೂ ಪ್ರವೀಣ. ಆಗಾಗ ಸಂಗೀತ ಕಚೇರಿಗಳಿಗೂ ಹೋಗಿ ಫ್ಲೂಟ್ ನುಡಿಸ್ತಾ ಇರ್ತಾನೆ. ಒಂದಿನ ರಾತ್ರಿ ಸಂಗೀತ ಕಚೇರಿಯಲ್ಲಿ ಫ್ಲೂಟ್ ನುಡಿಸ್ತಾ ಇರ್ತಾನೆ. ಆಗ ಇವರ ಗ್ರೂಪ್ನಲ್ಲಿದ್ದಂತಹ ಗೋಕುಲ್ ಅನ್ನೋ ವಯಸ್ಸಾದ ವ್ಯಕ್ತಿಗೆ ಸುಸ್ತಾದಂತೆ ಎನಿಸಿ ಕೆಳಕ್ಕೆ ಬೀಳ್ತಾರೆ. ಶ್ಯಾಮ್ ಅವರನ್ನ ಅವರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಗೋಕುಲ್ ಅನ್ನೋ ಹಿರಿಯ ವ್ಯಕ್ತಿ ವಾಸವಿದ್ದಂತಹ ಬಿಲ್ಡಿಂಗ್ ನಲ್ಲಿ ಆರತಿ ಅನ್ನೋ ಟ್ರಾನ್ಸ್ಜೆಂಡರ್ ಮತ್ತೊಂದಷ್ಟು ಟ್ರಾನ್ಸ್ಜೆಂಡರ್ ಯುವತಿಯರ ಜೊತೆ ಇರ್ತಾಳೆ. ಅವರೆಲ್ಲರಿಗೂ ಅವಳು ಮಾರ್ಗದರ್ಶಕಿಯಾಗಿ ವ್ಯವಹರಿಸ್ತಾ ಇರ್ತಾಳೆ. ಶ್ಯಾಮ್ ಆರತಿಯವರನ್ನ ಕರೆದು ಗೋಕುಲ್ ಮನೆಯ ಕೀಯನ್ನು ಪಡೆದುಕೊಳ್ತಾನೆ. ಆಗ ತೀರ ಕತ್ತಲಾಗಿದ್ದರಿಂದ ಅವರಿಗೆ ದಾರಿ ತೋರಿಸಲು ರಾಧೆ ಎನ್ನುವಂತಹ ಟ್ರಾನ್ಸ್ಜೆಂಡರ್ ಯುವತಿ ಅವರನ್ನ ಮೊದಲನೇ ಮಹಡಿಯ ಮನೆಗೆ ತಲುಪಿಸ್ತಾಳೆ. ಅಂಡ್ ಆ ರಾಧೆನೇ ಈ ಸಿನಿಮಾದ ನಾಯಕಿ. ಆಕೆ ಕೂಡ ಇಂಟರ್ಸೆಕ್ಸ್ ವುಮೆನ್ನೆ. ಆರತಿಯ ಗ್ರೂಪ್ನೊಂದಿಗೆ ಅವಳು ಕೂಡ ಬದುಕ್ತಾ ಇರ್ತಾಳೆ. ಇನ್ನು ರಾಧಾ ಬಗ್ಗೆ ಹೇಳೋದಾದ್ರೆ ಆಕೆಯ ಮೊದಲ ಹೆಸರು ಪರಿಮಳ್. ಚಿಕ್ಕ ವಯಸ್ಸಿನಿಂದಲೇ ಆತನಿಗೆ ಹುಡುಗಿಯರಲ್ಲಿ ಇರುವಂತಹ ಲಕ್ಷಣಗಳಿರ್ತವೆ. ಹಾವ ಭಾವ, ಅಲಂಕಾರ, ನಡೆನುಡಿಗಳಲ್ಲಿ ತೇಟ್ ಎಣ್ತನ. ಪರಿಮಳ್ ತನ್ನ ಅಕ್ಕನ ಬಟ್ಟೆಗಳನ್ನು ಹಾಕ್ಕೊಳ್ಳೋದು, ಕಣ್ಣುಗಳಿಗೆ ಐಲೈನರ್, ತುಟಿಗಳಿಗೆ ಲಿಪ್ಸ್ಟಿಕ್ ಹಚ್ಚಿಕೊಳ್ಳೋದು ಮಾಡ್ತಾ ಇರ್ತಾನೆ. ಆದರೆ ಆತನ ತಂದೆಗೆ ಇದೆಲ್ಲ ಇಷ್ಟವಾಗ್ತಾ ಇರಲಿಲ್ಲ. ಹೀಗೆ ಕೆಲವು ದಿನಗಳು ಕಳೀತಾ ಇರಬೇಕಾದ್ರೆ ಸುಭಾಷ್ ಅನ್ನೋ ಟ್ಯೂಷನ್ ಟೀಚರ್ ಜೊತೆ ಲವ್ವಲ್ಲಿ ಬೀಳ್ತಾನೆ. ಆತ ಕೂಡ ಇವನ ಜೊತೆ ತುಂಬಾ ಆಪ್ತವಾಗೇ ಇರ್ತಾನೆ. ಆದರೆ ಒಂದಿನ ಆತ ಪರಿಮಳಿಗೆ ಕೈಕೊಟ್ಟು ಅವನ ಅಕ್ಕನನ್ನ ಮದುವೆಯಾಗಿ ಬಿಡ್ತಾನೆ. ಇದರಿಂದಾಗಿ ತೀರ ಕುಗ್ಗಿ ಹೋದಂತ ಪರಿಮಳ್ ಹಳ್ಳಿಯನ್ನು ಬಿಟ್ಟು ಕಲ್ಕತ್ತಾ ಸೇರಿಕೊಳ್ತಾನೆ. ಟ್ರಾನ್ಸ್ಜೆಂಡರ್ ಆರತಿ ಗ್ರೂಪ್ನಲ್ಲಿ ಸೇರಿ ರಾಧೆಯಾಗಿ ಬದಲಾಗ್ತಾನೆ. ಆವತ್ತಿನಿಂದ ಆರತಿ ಹೇಳದಂತೆ ಕೇಳುತ್ತಾ ಅವರುಗಳು ಭಿಕ್ಷೆ ಬಿಡುವ ರೀತಿಯನ್ನೇ ಪ್ರಾಕ್ಟೀಸ್ ಮಾಡ್ತಾಳೆ. ಅವರ ಜೊತೆ ಸಿಗ್ನಲ್ಗಳಲ್ಲಿ, ಜಂಕ್ಷನ್ಗಳಲ್ಲಿ ನಿಂತು ಕಾರುಗಳಲ್ಲಿ ಬರುವವರ ಹತ್ತಿರ ಭಿಕ್ಷೆಯನ್ನು ಬೇಡತೊಡಗ್ತಾಳೆ. ಈಗ ಪ್ರೆಸೆಂಟ್ಗೆ ಬರೋದಾದ್ರೆ ಶ್ಯಾಮ್ ಮತ್ತು ರಾಧಾ ಇಬ್ಬರಿಗೂ ಆರಂಭದಲ್ಲಿ ಒಂಥರ ಡಿವೈನ್ ಅಟ್ರಾಕ್ಷನ್ ಏರ್ಪಡುತ್ತೆ. ಅವರಿಗೆ ತಿಳಿದಂತೆ ಒಬ್ಬರನ್ನೊಬ್ಬರು ಲೈಕ್ ಮಾಡತೊಡಗ್ತಾರೆ. ಅಲ್ಲಲ್ಲಿ ಮೀಟ್ ಆಗತೊಡಗ್ತಾರೆ. ಇಬ್ಬರು ಜೊತೆಯಲ್ಲಿ ಕುಳಿತು ಊಟ ಮಾಡತೊಡಗ್ತಾರೆ. ದಿನಗಳು ಕಳೆದಂತೆ ಅವರಿಬ್ಬರು ತೀರ ಹತ್ತಿರವಾಗತೊಡಗ್ತಾರೆ. ಆದರೆ ಟ್ರಾನ್ಸ್ಜೆಂಡರ್ ಗ್ರೂಪ್ನ ಲೀಡರ್ ಆರತಿಗೆ ರಾಧಾ ಮೇಲೆ ಅನುಮಾನ ಬಂದು ಶ್ಯಾಮ್ನನ್ನ ಎಚ್ಚರಿಸ್ತಾಳೆ. ಇದೆಲ್ಲ ಈ ಸಮಾಜದಲ್ಲಿ ನಿಷಿದ್ಧ, ಆದಷ್ಟು ರಾಧಳಿಂದ ದೂರ ಇರು ಅಂತ ಹೇಳ್ತಾಳೆ. ಆನಂತರ ಇಬ್ಬರು ಸೀಕ್ರೆಟ್ ಆಗಿ ಮೀಟ್ ಆಗತೊಡಗ್ತಾರೆ, ಮಾತಾಡತೊಡಗ್ತಾರೆ. ಒಬ್ಬರನ್ನ ಬಿಟ್ಟು ಮತ್ತೊಬ್ಬರು ಬದುಕೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಳ್ಳತೊಡಗ್ತಾರೆ. ರಾಧಾ ಆಪರೇಷನ್ ಮಾಡಿಸಿಕೊಂಡು ಪೂರ್ತಿಯಾಗಿ ಹೆಣ್ಣಾಗಿ ಬದಲಾಗಬೇಕು ಅಂತ ಅಂದ್ಕೊಳ್ತಾಳೆ. ಆದರೆ ಅವಳ ಹತ್ರ ಅಷ್ಟೊಂದು ದುಡ್ಡಿರಲ್ಲ. ರಾಧಾಳನ್ನ ಕರೆದುಕೊಂಡು ಮಾಲತಿ ಬಂಡೋಪಾಧ್ಯಾಯ ಅನ್ನೋ ಟ್ರಾನ್ಸ್ಜೆಂಡರ್ ಲೇಡಿಯನ್ನ ಮೀಟ್ ಮಾಡ್ತಾನೆ. ಮಾಲತಿ ಬಂಡೋಪಾಧ್ಯಾಯ ಇಂಡಿಯಾದಲ್ಲೇ ಮೊಟ್ಟ ಮೊದಲ ಟ್ರಾನ್ಸ್ಜೆಂಡರ್ ಪ್ರೊಫೆಸರ್. ಆಕೆ ಇವರ ಮಾತುಗಳನ್ನು ಕೇಳಿ ಮುಂದೆ ಸಮಾಜದಲ್ಲಿ ಎದುರಾಗಬಹುದಾದ ಜೀವಿತ ಸಮಸ್ಯೆಗಳ ಬಗ್ಗೆ ವಿವರಿಸ್ತಾಳೆ. ಅಂಡ್ ಅದೆಲ್ಲವನ್ನೂ ಧೈರ್ಯದಿಂದ ಎದುರಿಸುವಂತೆ ತಿಳಿ ಹೇಳ್ತಾಳೆ. ಆನಂತರ ಆಪರೇಷನ್ಗೆ ತುಂಬಾ ದುಡ್ಡು ಬೇಕಾಗುತ್ತೆ, ಅದನ್ನು ನಾನು ಆದಷ್ಟು ಏರ್ಪಾಡು ಮಾಡ್ತೀನಿ ಅಂತ ಹೇಳಿ ಅವರನ್ನ ಕಳಿಸಿಕೊಡ್ತಾಳೆ. ಆನಂತರ ಒಂದಿನ ಇಬ್ಬರೂ ಮಾತಾಡ್ತಾ ಆಪರೇಷನ್ಗೆ ಬೇಕಾದಂತಹ ದುಡ್ಡನ್ನು ನಾವು ಒಂದಷ್ಟು ಕೊಡಬೇಕು, ಎಲ್ಲಿಂದ ತರೋದು ಅಂತ ಯೋಚನೆ ಮಾಡತೊಡಗ್ತಾರೆ. ಸರಿ, ನಾನೇನಾದರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ ಅಂತ ಶ್ಯಾಮ್ ಅವಳನ್ನು ಸಂತೈಸ್ತಾನೆ. ಶ್ಯಾಮ್ ಒಂದಿನ ರಾಧಾಳನ್ನ ಕರೆದುಕೊಂಡು ತನ್ನ ಸ್ವಂತ ಊರಿಗೆ ಹೋಗ್ತಾನೆ. ದೋಣಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರೂ ತುಂಬ ಆತ್ಮೀಯವಾಗಿ ಮಾತಾಡ್ತಾ, ಇನ್ನು ಶ್ಯಾಮ್ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಅವರದು ವೈಷ್ಣವ ಸಂಪ್ರದಾಯದ ಫ್ಯಾಮಿಲಿ. ಶ್ಯಾಮ್ ಫಾದರ್ ಮತ್ತು ಬ್ರದರ್ ಸಂಗೀತಗಾರರು. ಅವರಿಗೆ ರಾಧಾ ಲೈಫ್ ಬಗ್ಗೆ ಏನೂ ಹೇಳದೆ ಒಂದೆರಡು ದಿನ ಊರಲ್ಲಿದ್ದು ನಂತರ ಕಲ್ಕತ್ತಾ ಸಿಟಿಗೆ ಹೊರಟು ಬಿಡೋಣ ಅನ್ನೋದು ಶ್ಯಾಮ್ ಪ್ಲ್ಯಾನ್. ಶ್ಯಾಮ್ ಮತ್ತು ರಾಧಾ ಇಬ್ಬರು ತನ್ನ ಹಳ್ಳಿಯ ಮನೆಗೆ ಹೋಗುತ್ತಲೇ ಶ್ಯಾಮ್ ಫ್ಯಾಮಿಲಿ ತುಂಬಾ ಪ್ರೀತಿಯಿಂದ ಅವರಿಬ್ಬರನ್ನ ಆಧರಿಸ್ತಾರೆ. ಶ್ಯಾಮ್ ಫ್ಯಾಮಿಲಿ ರಾಧಾಳನ್ನ ಸಂಪೂರ್ಣ ಹುಡುಗಿ ಅಂತ ಅಂದ್ಕೊಂಡಿರ್ತಾರೆ. ಇವಳ ಜೊತೆ ತುಂಬಾ ಹೊಂದಿಕೊಳ್ತಾರೆ. ಶ್ಯಾಮ್ನ ಅತ್ತಿಗೆ ಕೂಡ ರಾಧಾ ಇದರಲ್ಲೇ ತನ್ನ ಡ್ರೆಸ್ಸನ್ನು ಚೇಂಜ್ ಮಾಡ್ತಾಳೆ. ಇದೆಲ್ಲವನ್ನು ನೋಡ್ತಾ ಇದ್ದಂಥ ರಾಧಾ ನಾರ್ಮಲ್ ಆಗೇ ಇರ್ತಾಳೆ. ಮಾರನೇ ದಿನ ಹೋಳಿ ಹಬ್ಬ ಇದ್ದಿದ್ದರಿಂದ ಆ ರಾತ್ರಿ ಶ್ಯಾಮ್ ಮನೆಯವರೆಲ್ಲರೂ ಕೂಡ ಜೊತೆಯಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ರಾಧಾ ಮತ್ತು ಶ್ಯಾಮ್ ಇಬ್ಬರು ಅವರ ಜೊತೆಯಲ್ಲೇ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನದ ಭಕ್ತಿ ಕಾರ್ಯಕ್ರಮದಲ್ಲಿ ಶ್ಯಾಮ್ ಫ್ಲೂಟ್ ನುಡಿಸ್ತಾ ಇರ್ತಾನೆ. ಅವನ ಅಣ್ಣ ತಬಲಾ ಬಾರಿಸ್ತಾ ಇರ್ತಾನೆ. ಎಲ್ಲರೂ ತುಂಬಾ ಭಕ್ತಿಯಿಂದ ಆ ಕಾರ್ಯಕ್ರಮವನ್ನು ಆನಂದಿಸ್ತಾ ಇರ್ತಾರೆ.
ಆ ಸಂದರ್ಭದಲ್ಲಿ ರಾಧೆಗೆ ತನ್ನ ಗತ ಜೀವನ ನೆನಪಾಗಿ ಹಳತಡುತ್ತಾಳೆ. ರಾಧೆಯನ್ನ ಗಮನಿಸಿದಂತಹ ಶ್ಯಾಮ್ ಅತ್ತಿಗೆ ರಾಧಾಳನ್ನ ತನ್ನ ಭುಜಕ್ಕೆ ಒರಗಿಸಿಕೊಂಡು ಸಂತೈಸತೊಡಗುತ್ತಾಳೆ. ಆ ಪ್ರೋಸೆಸ್ನಲ್ಲಿ ರಾಧಾ ಹಾಕೊಂಡಿದ್ದಂಥ ವಿಗ್ ಕಳಚಿ ಬೀಳುತ್ತೆ. ಶ್ಯಾಮ್ ಫ್ಯಾಮಿಲಿಯ ಜೊತೆಗೆ ಅಲ್ಲಿ ಸುತ್ತಮುತ್ತಲಿದ್ದವರೆಲ್ಲರೂ ಕೂಡ ಒಂದೇ ಸಾರಿಗೆ ಶಾಕ್ ಆಗಿ ಹೋಗ್ತಾರೆ. ವಿಷಯ ಅರ್ಥವಾಗಿ ರಾಧೆ ತೀರಾ ಅವಮಾನವಾದಂತೆನಿಸಿ ಅಲ್ಲಿಂದ ದೂರಕ್ಕೆ ಓಡತೊಡಗ್ತಾಳೆ. ಶ್ಯಾಮ್ ಕೂಡ ಅಷ್ಟರಲ್ಲಿ ಎಚ್ಚೆತ್ತುಕೊಂಡು ರಾಧೆಯನ್ನು ಹುಡುಕ್ತಾ ಹೋಗ್ತಾನೆ. ಆದರೆ ರಾಧೆ ಎಲ್ಲೂ ಕಾಣಿಸೋದಿಲ್ಲ. ಸರಿ, ಅವಳ ಫೋನ್ಗೆ ಕಾಲ್ ಮಾಡೋಣ ಅಂತಂದ್ಕೊಂಡು ಕಾಲ್ ಮಾಡ್ತಾನೆ. ಆದರೆ ರಾಧೆಯ ಬ್ಯಾಗ್ ಶ್ಯಾಮ್ ಅತ್ತಿಗೆ ಹತ್ರ ಇರುತ್ತೆ. ಆಕೆ ಆ ಫೋನನ್ನು ರಿಸೀವ್ ಮಾಡ್ತಾಳೆ. ಶ್ಯಾಮ್ ರಾಧೆ ಎಂದುಕೊಂಡು ಎಲ್ಲ ವಿಷಯವನ್ನು ಫೋನ್ನಲ್ಲಿ ಮಾತಾಡತೊಡಗ್ತಾನೆ. ನಂತರ ಶ್ಯಾಮ್ನ ಇಡೀ ಫ್ಯಾಮಿಲಿಗೆ ರಾಧೆ ಟ್ರಾನ್ಸ್ಜೆಂಡರ್ ಅಂತ ತಿಳಿದು ಹೋಗುತ್ತೆ. ಶ್ಯಾಮ್ನ ಫ್ಯಾಮಿಲಿ ಅವನನ್ನ ಮನೆಯಿಂದ ಹೊರಕೆ ಹಾಕ್ತಾರೆ. ಶ್ಯಾಮ್ ಊರಿನಿಂದ ಹೊರಕೆ ನಡೀತಾ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಶ್ಯಾಮ್ನ ಅತ್ತಿಗೆ ಅಲ್ಲಿಗೆ ಬರ್ತಾರೆ. ರಾಧಾಳ ಬ್ಯಾಗನ್ನು ಮತ್ತು ಅವಳ ಫೋನನ್ನು ಅವನಿಗೆ ಕೊಟ್ಟು ನೀವಿಬ್ಬರು ದೂರ ಎಲ್ಲಾದರೂ ಚೆನ್ನಾಗಿ ಬದುಕೊಳ್ಳಿ ಅಂತ ಹಾರೈಸ್ತಾಳೆ. ಶ್ಯಾಮ್ ಅಲ್ಲೊಂದು ಸಿಟಿಗೆ ಬರ್ತಾನೆ. ಅಲ್ಲೆಲ್ಲ ರಾಧೆಯನ್ನು ಹುಡುಕತೊಡಗ್ತಾನೆ. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಒಬ್ಬ ವ್ಯಕ್ತಿಯಿಂದ ಅವನಿಗೊಂದು ವಿಷಯ ತಿಳಿಯುತ್ತೆ, ರಾಧಾಳನ್ನು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ. ಇದಕ್ಕೆ ಕಾರಣ ಏನು ಅಂದರೆ, ಹೋಲಿಯ ದಿನ ರಾಧಾ ತನ್ನ ಬ್ಯಾಗನ್ನು ಮತ್ತು ಫೋನನ್ನು ಶ್ಯಾಮ್ ಮನೆಯಲ್ಲೇ ಬಿಟ್ಟು ಬಂದಿರ್ತಾಳೆ. ಅವಳಿಗೆ ಕಲ್ಕತ್ತಾ ತಲುಪೋದಕ್ಕೆ ದುಡ್ಡಿರಲ್ಲ. ಹಾಗಾಗಿ ಅವಳು ಅಲ್ಲಿದ್ದ ಕೆಲವು ಅಂಗಡಿಗಳ ಹತ್ರ ಭಿಕ್ಷೆ ಬೀಳ್ತಿರ್ತಾಳೆ. ಈ ವಿಷಯ ಆ ಏರಿಯಾದಲ್ಲಿದ್ದಂಥ ಟ್ರಾನ್ಸ್ಜೆಂಡರ್ಗಳಿಗೆ ತಿಳಿಯುತ್ತೆ. ನಮ್ಮ ಏರಿಯಾದಲ್ಲಿ ಬಂದು ಭಿಕ್ಷೆ ಬೀಳ್ತಿದ್ದಾಳೆ, ನಮ್ಮ ಊಟವನ್ನು ಕಿತ್ಕೊಂತಿದ್ದಾಳೆ ಅಂತ ಸಿಟ್ಟಾಗಿ ಅಲ್ಲಿದ್ದಂತಹ ಟ್ರಾನ್ಸ್ಜೆಂಡರ್ಗಳ ಗುಂಪು ರಾಧೆಯ ಮೇಲೆ ದಾಳಿ ಮಾಡುತ್ತೆ. ಅವಳ ಬಟ್ಟೆಗಳನ್ನು ಅರೆದು ಹಾಕಿ ನಡು ರಸ್ತೆಯಲ್ಲಿ ಅರೆಬತ್ತಿಯಲ್ಲಿ ಯಾಗಿಸಿ ನಿಲ್ಲಿಸ್ತಾರೆ. ರಾಧೆ ತನ್ನ ಪರಿಸ್ಥಿತಿಯನ್ನು ಅವರ ಹತ್ರ ಹೇಳ್ಕೊಂಡ್ರೂ ಕೂಡ ಕೇಳದೆ ದಾರುಣವಾಗಿ ಹೊಡಿತಾರೆ. ಆಗ ಅದೇ ರಸ್ತೆಯಲ್ಲಿ ಹೋಗ್ತಿದ್ದಂಥ ಪೊಲೀಸರು ಜಗಳವನ್ನು ಗಮನಿಸಿ ಅಲ್ಲಿಗೆ ಬರ್ತಾರೆ. ರಾಧೆಯನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಶ್ಯಾಮ್ ತಕ್ಷಣ ಅಲ್ಲಿದ್ದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ನಡೆದ ವಿಷಯವನ್ನೆಲ್ಲ ಅವರ ಹತ್ರ ಹೇಳ್ಕೊಳ್ತಾನೆ. ಆಗ ಆ ಪೊಲೀಸರು ರಾಧೆಯನ್ನು ಕರ್ಕೊಂಡು ಬರೋದಕ್ಕಂತ ಸೆಲ್ಗೆ ಹೋಗ್ತಾರೆ. ಆದರೆ ಅಷ್ಟರಲ್ಲಿ ಅವಮಾನದಿಂದ ಕುಗ್ಗಿಹೋದ, ಸಮಾಜದಿಂದ ತಿರಸ್ಕೃತವಾದ ರಾಧೆ ನೇಣು ಹಾಕಿಕೊಂಡು ಸತ್ತು ಹೋಗಿರ್ತಾಳೆ. ರಾಧೆಯನ್ನ ಆ ಸ್ಥಿತಿಯಲ್ಲಿ ನೋಡಿದಂಥ ಶ್ಯಾಮ್ ಹೃದಯ ಕರಗಿ ಕಣ್ಣೀರಾಗುವಂತೆ ಹೇಳ್ತಾನೆ. ಕೆಲವು ದಿನಗಳು ಕಳೀತಾ ಹೋಗ್ತವೆ, ಆದರೆ ಶ್ಯಾಮ್ನ ಬಾಧೆ ಕರಗಲ್ಲ. ಕೊನೆಗೆ ಶ್ಯಾಮ್ ರಾಧೆಯಾಗಿ ಬದಲಾಗ್ತಾನೆ. ಟ್ರಾನ್ಸ್ಜೆಂಡರ್ ಆರತಿ ಗ್ರೂಪ್ ಸೇರೋದಕ್ಕೆ ಹೋಗ್ತಾನೆ. ಆರತಿ ಇವನನ್ನು ನೋಡಿ ಬೆಚ್ಚುತ್ತಾಳೆ. ಆರತಿಗೆ ಅವನ ನೋವು ಅರ್ಥವಾಗುತ್ತೆ. ರಾಧೆ ಮತ್ತು ಶ್ಯಾಮ್ ಮಧ್ಯೆ ಇದ್ದಂತಹ ಡಿವೈನ್ ಲವ್ ಅರ್ಥ ಆಗುತ್ತೆ. ಹೀಗೆ ದುರಂತ ಅಂತ್ಯದೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ಈ ಪ್ರಪಂಚದಲ್ಲಿ ಯಾವ ಮನುಷ್ಯನೂ ನಾನು ಹೀಗೆ ಹುಟ್ಟಬೇಕು ಅಂತ ನಿರ್ಧರಿಸಿ ಹುಟ್ಟಲ್ಲ. ಹುಟ್ಟಿದ ನಂತರವೇ ಆತನ ಲಿಂಗ, ಜಾತಿ, ಮತ ಪ್ರಾಂತ್ಯ ಅಂತ ಮೊದಲೇ ಹುಟ್ಟಿ ಬೆಳೆದಿರೋ ಮನುಷ್ಯರು ಡಿಸೈಡ್ ಮಾಡಿ ಲೇಬಲ್ ಆಗ್ತಾರೆ. ಆಮೇಲೆಲ್ಲ ಆ ಚೌಕಟ್ಟಿನಡಿ ಬದುಕೋದೆ. ಹಲವು ಸಿನಿಮಾಗಳು ಜೀವನ ಪ್ರೀತಿಗೆ ಜಾತಿ ಮತ ಕುಲ ಅನ್ನೋ ಭೇದವಿಲ್ಲ ಅಂತ ತೋರಿಸಿಕೊಟ್ಟಿವೆ. ಆದರೆ ಈ ಸಿನಿಮಾ ಪ್ರೀತಿಗೆ ಜಾತಿ ಮತ ಕುಲ ಪ್ರಾಂತ್ಯಗಳ ಅಗತ್ಯವಿಲ್ಲ, ಪ್ರೇಮಿಸುವ ಎರಡು ಮನಸ್ಸುಗಳಷ್ಟೇ ಮುಖ್ಯ ಅನ್ನೋದನ್ನು ತೋರಿಸಿಕೊಟ್ಟಿದೆ. ನಮಸ್ಕಾರ.